ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸಖತ್ ಮೂವೀಸ್ ಈ ವಿಡಿಯೋದಲ್ಲಿ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಆದಂತಹ ದ ಪೂಲ್ ಅನ್ನೋ ಸರ್ವೈವಲ್ ಮೂವಿಯನ್ನ ನೋಡೋಣ ಡೇ ಅನ್ನೋ ವ್ಯಕ್ತಿ ಇಪ್ಪತ್ತು ಅಡಿ ಆಳದ ನೀರಿಲ್ಲದಂತಹ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಒಂದು ಮೊಸಳೆ ಜೊತೆ ಸಿಕ್ಕಿ ಹಾಕಿಕೊಳ್ತಾನೆ ಕೊನೆಗೆ ಅವನು ಆ ಮೊಸಳೆ ಬಾಯಿಗೆ ಸಿಕ್ಕಿ ಸತ್ತೋಗ್ಬಾರ್ದು ಅಂತ ಪ್ರಯತ್ನ ಪಡ್ತಾ ಆ ಸ್ವಿಮ್ಮಿಂಗ್ ಪೂಲ್ ನಿಂದ ಹೊರಕ್ಕೆ ಹೋಗೋದಕ್ಕೆ ಅವನು ನಡೆಸುವಂತಹ ಸ್ಟ್ರಗಲ್ಗಳೇ ಈ ಸಿನಿಮಾ ಸಿನಿಮಾದ ಓಪನಿಂಗ್ ನಲ್ಲಿ ಸಿನ್ಮಾದ ಈ ರೊಡ್ಡಿ ಮೈ ಕೈಯೆಲ್ಲ ಗಾಯಗಳಾಗಿ ಪ್ರಜ್ಞೆ ತಪ್ಪಿ ಸ್ವಿಮ್ಮಿಂಗ್ ಪೂಲ್ ನೊಳಗೆ ಬಿದ್ದಿರ್ತಾನೆ ಆತ ಕಣ್ತರೆಯುವಷ್ಟರಲ್ಲಿ ಒಂದು ಮೊಸಳೆ ಬಂದು ಅವನ ಕಾಲನ್ನು ಕಚ್ಚೆ ತೊಡಗುತ್ತೆ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಅವನು ಪಕ್ಕದಲ್ಲಿದ್ದ ಬಕೆಟ್ ಅನ್ನು ತೆಗೆದು ಮೊಸಳೆಗೆ ಒಡೆಯ ತೊಡಗುತ್ತಾನೆ ಇದರಿಂದಾಗಿ ಮೊಸಳೆ ಅವನನ್ನ ಬಿಟ್ಟು ದೂರಕ್ಕೆ ಹೊರಟು ಹೋಗುತ್ತೆ ಆಗ ನಮಗೆ ಗೊತ್ತಾಗುತ್ತೆ ಅದೊಂದು ದೊಡ್ಡ ಸ್ವಿಮ್ಮಿಂಗ್ ಪೂಲು ಮತ್ತು ಅದರೊಳಗೆ ಡೇ ಮತ್ತು ಮೊಸಳೆ ಇಬ್ಬರೇ ಇದ್ದಾರೆ ಅಂತ ಸ್ಟೋರಿ ಸಿಕ್ಸ್ ಡೇಸ್ ಬ್ಯಾಕ್ ಹೋಗುತ್ತೆ ಆಗ ಒಂದು ಆಡ್ ಏಜೆನ್ಸಿ ಅಂಡರ್ ವಾಟರ್ ಸೀನ್ ಅನ್ನ ಒಬ್ಬ ಯುವತಿಗೆ ಕ್ಲೌನ್ ವೇಷವನ್ನು ಹಾಕಿ ಆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಶೂಟಿಂಗ್ ಮಾಡ್ತಾ ಇರ್ತಾರೆ ಕೆಲಸ ಆ ಮಾಡುತ್ತಿದ್ದ ಅಲ್ಲಿಗೆ ನಿಲ್ಲಿಸುತ್ತಾರೆ ಮತ್ತು ಯುವಕ ಡೇ ಈ ಆಡ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಡೈರೆಕ್ಟರ್ ಆ ಸ್ವಿಮ್ಮಿಂಗ್ ಪೂಲ್ ನ ಲೈಟ್ ಗಳನ್ನ ರಿಪೇರಿ ಮಾಡುವಂತ ಹೇಳಿದ್ರಿಂದ ಅವನು ಹೋಗಿ ಆ ಲೈಟ್ ಗಳನ್ನ ರಿಪೇರಿ ಮಾಡ್ತಾನೆ ಇನ್ನು ಈರೋ ಡೇಗೆ ಡಯಾಬಿಟಿಸ್ ಇರುತ್ತೆ ಹಾಗಾಗಿ ಅವನು ಇನ್ಸುಲಿನ್ ಇಂಜೆಕ್ಷನ್ ಅನ್ನ ತಗೊಳ್ತಾನೆ ಆಗ ಅವನನ್ನು ಒಬ್ಬ ಯುವತಿ ಹಿಂದಿನಿಂದ ತಪ್ಕೊಳ್ತಾಳೆ ಅವಳ ಹೆಸರು ಕಾಯ್ ಅವಳು ಡೇನ ಗರ್ಲ್ ಅವಳು ಅವಳ ಪೆಟ್ ಡಾಗ್ ಲಕ್ಕಿಯನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಬಂದಿರ್ತಾಳೆ ಅವಳು ಡೇಗೆ ಎತ್ತರ ಇರುವಂತಹ ಒಂದು ಮ್ಯೂಸಿಕಲ್ ಬಾಕ್ಸ್ ಅನ್ನ ಗಿಫ್ಟ್ ಆಗಿ ಕೊಡ್ತಾಳೆ ಆ ಬಾಕ್ಸ್ ಅಲ್ಲಿ ಒಂದು ಬೇಬಿ ಟಾಯ್ ಇರುತ್ತೆ ಇದರಿಂದ ನಮಗೆ ಗೊತ್ತಾಗುತ್ತೆ ಕಾಯ್ ಪ್ರೆಗ್ನೆಂಟ್ ಅಂತ ಆಗ ಅಷ್ಟರಲ್ಲಿ ಅಲ್ಲಿಗೆ ಫ್ರೆಂಡ್ ಮಾರ್ಕಸ್ ಅಲ್ಲಿಗೆ ಬರ್ತಾನೆ ಇವರು ತಂದಿರುವಂತಹ ಪೆಟ್ ಡಾಗ್ ಜೊತೆ ಒಂದು ಶಾಟ್ ತೆಗಿಬೇಕು ಅಂತ ಹೇಳಿ ಡೈರೆಕ್ಟರ್ ನಿಮ್ಮನ್ನ ಕರಿತಾ ಇದ್ದಾರೆ ಅಂತ ಹೇಳ್ತಾನೆ ಡೇಗೆ ಅವರ ಪೆಟ್ ಡಾಗ್ ಲಕ್ಕಿ ಅಂದ್ರೆ ತುಂಬಾ ಇಷ್ಟ ಡೈರೆಕ್ಟರ್ ಮತ್ತು ಶೂಟಿಂಗ್ ಟೀಮ್ ಇವ್ರಿಗೋಸ್ಕರ ವೈಟ್ ಮಾಡ್ತಾ ಇದ್ರೆ ಹೀರೋ ಅದೇನನ್ನು ಕೂಡ ಗಮನಿಸದೆ ತನ್ನ ಪೆಟ್ ಡಾಗ್ ಲಕ್ಕಿ ಜೊತೆ ಆಟವಾಡ್ತಾ ಇರ್ತಾನೆ ಈಗ ಲಕ್ಕಿ ಕ್ಯಾಮರಾ ಮುಂದೆ ಒಂದು ಜಂಪ್ ಮಾಡಬೇಕಾಗಿರುತ್ತೆ ಹಾಗಡ್ಡೆ ವಿಜುಲ್ ಊತ್ತ ಪೆಟ್ ಡಾಗ್ ಲಕ್ಕಿಗೆ ಗೈಡ್ ಮಾಡ ತೊಡಗ್ತಾನೆ ಪೆಟ್ ಡಾಗ್ ಲಕ್ಕಿ ಫಸ್ಟ್ ಶಾಟ್ ಅನ್ನೇ ಓಕೆ ಮಾಡುತ್ತೆ ಸೊ ಅಲ್ಲಿಗೆ ಆ ದಿನದ ಶೂಟ್ ಕೂಡ ಮುಗಿಯುತ್ತೆ ಶೂಟಿಂಗ್ ಮುಗಿದು ಹೋದ ನಂತರ ಆ ಸ್ವಿಮ್ಮಿಂಗ್ ಪೂಲ್ ಅನ್ನ ಕ್ಲೀನ್ ಮಾಡುವ ಕೆಲಸವನ್ನ ಡೇಗೆ ವಹಿಸ್ತಾರೆ ಡೇ ಆ ಕೆಲಸವನ್ನ ಮಾಡ್ತಾ ತನ್ನ ಪೆಡ್ ಲಕ್ಕಿಗೆ ಒಂದು ಬಾಲನ್ನು ಎಸಿತಾನೆ ಆ ಪೆಡ್ಡಾಗಿ ಲಕ್ಕಿ ಆ ಬಾಲನ್ನು ಫಾಲೋ ಮಾಡ್ತಾ ಅಲ್ಲಿದ್ದ ಜನರೇಟರ್ ರೂಮ್ ಹತ್ರಕ್ಕೆ ಹೋಗುತ್ತೆ ಅಲ್ಲಿ ಕೆಳಗೆ ಬಿದ್ದಿದ್ದಂತ ಪೇಪರ್ ನಲ್ಲಿ ಮಳೆ ತುಂಬಾ ಹೆಚ್ಚಾಗಿ ಬಿದ್ದಿರೋ ಕಾರಣದಿಂದ ಪ್ರವಾಹ ಉಂಟಾಗಿ ಸೂನ್ ನಲ್ಲಿದ್ದಂತಹ ಒಂದು ಮೊಸಳೆ ತಪ್ಪಿಸಿಕೊಂಡಿದೆ ಅಂತ ನ್ಯೂಸ್ ಪೇಪರ್ ಅಲ್ಲಿ ಪ್ರಿಂಟ್ ಆಗಿರುತ್ತೆ ಆಗ ಮಾರ್ಕಸ್ ಅಲ್ಲಿಗೆ ಬರ್ತಾನೆ ಜನರೇಟರ್ ಆನ್ ಮಾಡಿ ಲಕ್ಕಿಯನ್ನು ಎತ್ಕೊಂಡು ಅಲ್ಲಿಂದ ಹೋಗ್ತಾನೆ ಮೋಟಾರ್ ಆನ್ ಆಗಿದ್ದರಿಂದ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇದ್ದಂತಹ ನೀರು ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಮಾರ್ಕಸ್ ಲಕ್ಕಿ ಜೊತೆ ಹೋಗ್ತಾ ಡೇ ತನ್ನ ಬ್ಯಾಗ್ ಅನ್ನು ಕೆಳಗೆ ಬಿಸಾಕಿರೋದ್ರಿಂದ ಅದನ್ನು ಕೂಡ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಹಾಗೆ ಅವನು ಬ್ಯಾಗ್ ತೆಗೆಯಬೇಕಾದ್ರೆ ಆ ಬ್ಯಾಗ್ ನಲ್ಲಿ ಇದ್ದಂತ ಒಂದು ಬಾಕ್ಸ್ ಆ ವಾಟರ್ ನೊಳಕ್ಕೆ ಬಿದ್ದು ಹೋಗುತ್ತೆ ನಂತರ ಅವನು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇದ್ದಂತ ನೀರನ್ನ ರಿಲೀಸ್ ಮಾಡಿದಿನಿ ಇದರಿಂದ ಆಚೆ ಬಂದ್ಬಿಡು ಅಂತ ಹೇಳಿ ಪೆಟ್ಟಾಗ್ಲಕ್ಕಿಯನ್ನ ಒಂದು ಚೈನ್ಗೆ ಕಟ್ಟಿ ಆಗ್ತಾನೆ ತುಂಬಾ ಕೆಲಸ ಮಾಡಿ ಟೈರ್ಡ್ ಆಗಿದ್ದಂತ ಡೇ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇದ್ದ ಫ್ಲೋಟರ್ ಮೇಲೆ ಮಲ್ಕೊಂಡಿರ್ತಾನೆ ಇನ್ನು ಡೇ ಇನ್ಸುಲಿನ್ ತಗೊಳ್ಬೇಕಾಗಿರೋದ್ರಿಂದ ಆ ಇಂಜೆಕ್ಷನ್ ಅನ್ನ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಮಾರ್ಕಸ್ ಇಡ್ತಾನೆ ಮಾರ್ಕಸ್ ನೆಕ್ಸ್ಟ್ ತ್ರೀ ಮಂತ್ಸ್ ಫಾರಿನ್ ಗೆ ಹೋಗ್ತಾ ಇರ್ತಾನೆ ಫ್ಲೈಟ್ ಹೋಗೋದಕ್ಕೆ ಟೈಮ್ ಆಗ್ತಾ ಇರೋದ್ರಿಂದ ಉಳಿದಿರೋ ಕೆಲಸವನ್ನ ಡೇಗೆ ಕಂಪ್ಲೀಟ್ ಮಾಡುವಂತ ಹೇಳ್ತಾನೆ ಅದಕ್ಕೆ ಡೇ ಇಷ್ಟೆಲ್ಲ ಕೆಲಸವನ್ನು ನಾನೊಬ್ಬನೇ ಮಾಡ್ಬೇಕಾ ಸರಿ ಮಾಡ್ತೀನಿ ಅದಕ್ಕೋಸ್ಕರ ನೀನ್ ನನ್ಗೊಂದು ಫಿಜ್ಜಾ ಅನ್ನ ಬಿಡು ಅಂತ ಡಿಮ್ಯಾಂಡ್ ಮಾಡ್ತಾನೆ ಫಿಜಾ ತಗೋ ಅಂತ ಹೇಳಿ ಅಲ್ಲಿ ಇದ್ದಂತ ಒಂದು ಟೇಪ್ ಅನ್ನ ಡೇ ಹತ್ರಕ್ಕೆ ಎಸಿತಾನೆ ಆ ನಂತರ ಅಲ್ಲಿಂದ ಹೊರಡೋದಕ್ಕೆ ಮುಂಚೆ ಮಾರ್ಕಸ್ ಡೇಗೋಸ್ಕರ ಒಂದು ಫಿಜಾ ಆರ್ಡರ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ ಅವನು ಹೊರಟು ಹೋದ ನಂತರ ಈ ತಡ್ಡಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇದ್ದಂತ ವಾಟರ್ ರಿಲೀಸ್ ಆಗಿರೋದನ್ನ ಮರೆತು ಆ ಫ್ಲೋಟ್ ಮೇಲೆ ನಿದ್ದೆ ಮಾಡಿಬಿಡ್ತಾನೆ ಆದ್ರೆ ಅವನ ಪೆಟ್ಟ ಜೋರಾಗಿ ಬಗುಳ್ತಾ ಇರುತ್ತೆ ನಂತರ ಅವನು ಎಚ್ಚರ ಆಗ್ತಾನೆ ನೋಡಿದ್ರೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇದ್ದಂತ ವಾಟರ್ ಅರ್ಧಕ್ಕರ್ಧ ಖಾಲಿಯಾಗಿ ಹೋಗಿರುತ್ತೆ ಹೊರಗಡೆ ಹೋಗೋದಕ್ಕೆ ಏಣಿಗಳೇನು ಇಲ್ಲದೆ ಇರೋದ್ರಿಂದ ಅಲ್ಲಿದ್ದ ಲೈಟ್ಗಳನ್ನು ಹಿಡಿದುಕೊಂಡು ಮೇಲೆ ಎತ್ತಯದಕ್ಕೆ ಟ್ರೈ ಮಾಡ್ತಾನೆ ಆದರೆ ಕೈ ಸ್ಲಿಪ್ ಆಗಿ ಮತ್ತೆ ನೀರ್ನೊಳಕ್ಕೆ ಬೀಳ್ತಾನೆ ಸ್ವಿಮ್ಮಿಂಗ್ ಪೂಲ್ ಮೇಲಿದ್ದಂತ ಫೋನ್ ಅನ್ನ ಒಂದು ಅಗ್ಗದ ಸಹಾಯದಿಂದ ಎತ್ಕೋಬೇಕು ಅಂತ ಟ್ರೈ ಮಾಡ್ತಾನೆ ಆಗ ಅಷ್ಟರಲ್ಲಿ ಫೋನ್ ಬರುತ್ತೆ ಇವನ ಗರ್ಲ್ ಫ್ರೆಂಡ್ ಕಾಯ್ ಕಾಲ್ ಮಾಡಿರ್ತಾಳೆ ಆ ಫೋನ್ ವೈಬ್ರೇಟ್ ಆಗ್ತಾ ಆಗ್ತಾ ಸ್ವಿಮ್ಮಿಂಗ್ ಪೂಲ್ ನ ಎಡ್ಜಿಗೆ ಬರುತ್ತೆ ಸರಿ ಅದನ್ನ ಕ್ಯಾಚ್ ಮಾಡಬೇಕು ಅಂತ ಡೇ ರೆಡಿಯಾಗಿ ನಿಂತ್ಕೊಳ್ತಾನೆ ಆದ್ರೆ ಅಷ್ಟರಲ್ಲಿ ಪಕ್ಕದಲ್ಲಿ ಇದ್ದಂಥ ಪೆಟ್ಡಾಗ್ ಸ್ವಿಮ್ಮಿಂಗ್ ಪೂಲ್ ನೊಳಕ್ಕೆ ಜಾರತಾ ಇರುತ್ತೆ ಸರಿ ಅದನ್ನ ಸೇಫ್ ಮಾಡೋಣ ಅಂತ ತನ್ನ ಹತ್ರ ಇದ್ದಂಥ ಫ್ಲೋಟ್ನಿಂದ ಪೆಟ್ಡಾಗ್ ಲಕ್ಕಿಯನ್ನು ಸೇಫ್ ಮಾಡ್ತಾನೆ ಆದ್ರೆ ವೈಬ್ರೇಟ್ ಆಗ್ತಾ ಇದ್ದಂತ ಫೋನ್ ನೀರ್ನೊಳಕೆ ಬಿದ್ದೋಗುತ್ತೆ ತಕ್ಷಣವನ್ನು ಫೋನ್ ಅನ್ನು ತೆಗೆದುಕೊಂಡು ಆನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಅದ್ರದ್ದು ಆಗ್ಲೇ ಆಫ್ ಆಗೋಗಿರುತ್ತೆ ನೆಕ್ಸ್ಟ್ ಏನ್ ಮಾಡೋದು ಅಂದ್ಕೊಂಡು ಅಲ್ಲಿದ್ದ ಕ್ಲಾತನ್ನು ತೆಗೆದುಕೊಂಡು ವಾಟರ್ ಫ್ಲೋ ಆಗ್ತಿದ್ದ ಪಾತನ್ನು ಕ್ಲೋಸ್ ಮಾಡ್ತಾನೆ ಸರಿಯಾಗಿ ಅದೇ ಸಮಯಕ್ಕೆ ಫಿಜಾ ಡೆಲಿವರಿ ಬಾಯ್ ಅಲ್ಲಿಗೆ ಬರ್ತಾನೆ ಆತನನ್ನು ನೋಡಿದ ತಕ್ಷಣ ನೀರೊಳಗಿದ್ದ ಡೇ ಹೊರಕ್ಕೆ ಬರೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ಅವನು ಪ್ಯಾಂಟ್ಗೆ ಹಾಕೊಂಡಿದ್ದಂತ ಚೈನ್ ನೀರು ಹೋಗ್ತಾ ಇದ್ದಂಥ ಪಾತ್ನ ಸಿಂಕಿಗೆ ಸಿಕ್ಕೊಂಡಿರುತ್ತೆ ಅಲ್ಲಿದ್ದ ಡಾಕೂರ್ನ ನೋಡಿದಂಥ ಡೆಲಿವರಿ ಬಾಯ್ ಅದರ ಓನರ್ ಇಲ್ಲಿಗೆ ಬಂದೇ ಬರ್ತಾನೆ ಅಂತ ತಿಳಿದು ಆ ಫಿಜ್ಜಾವನ್ನ ಆ ಟೇಬಲ್ ಮೇಲೆ ಇಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ ಡೇ ಅಲ್ಲಿದ್ದ ಚೈನ್ ಅನ್ನ ರಿಲೀಸ್ ಮಾಡಿಕೊಂಡು ಹೊರಕ್ಕೆ ಬಂದು ನೋಡ್ತಾನೆ ಆದ್ರಲ್ಲಿ ಯಾರು ಕೂಡ ಕಾಣಿಸೋದಿಲ್ಲ ಕೊನೆಗೆ ಅವನು ಯಾರಾದರೂ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಮಾಡ್ತಾ ಆ ಫ್ಲೋಟ್ ಮೇಲೆ ನಿದ್ದೆ ಮಾಡ್ತಾನೆ ಆಗ ಅಲ್ಲಿಗೆ ಡೇ ಗರ್ಲ್ ಫ್ರೆಂಡ್ ಕಾಯ್ ಬಂದು ಡೇ ಅನ್ನ ನೋಡ್ತಾಳೆ ಡೇ ಆರಾಮಾಗಿ ನಿದ್ದೆ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ತಾಳೆ ಆಗ ಪೆಟ್ಟವ್ರು ಲಕ್ಕಿ ಬೊಗಳೋದಕ್ಕೆ ಶುರು ಮಾಡುತ್ತೆ ಇತ್ತ ಸ್ವಿಮ್ಮಿಂಗ್ ಪೂಲ್ ನ ಸೆಂಟರ್ ನಲ್ಲಿ ಫ್ಲೋಟ್ ಮೇಲೆ ಮಲಗಿದ್ದಂತ ಡೇ ತಕ್ಷಣ ಎದ್ದು ನೋಡ್ತಾನೆ ಕಾಯ್ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಟೈಮ್ ಮಾಡೋದಕ್ಕೆ ಬರ್ತಾಳೆ ಆದ್ರೆ ಇದನ್ನು ಹೀರೋ ಡೋಂಟ್ ಜಂಪ್ ಅಂತ ಜೋರಾಗಿ ಕೂಗ್ತಾನೆ ಈ ಕನ್ಫ್ಯೂಷನ್ ನಲ್ಲಿ ರನ್ನಿಂಗ್ ನಲ್ಲಿ ಇದ್ದಂತ ಕಾಯ್ ಜಾರಿ ಕೆಳಕ್ಕೆ ಬೀಳ್ತಾಳೆ ಆಗ ಅವಳ ತಲೆಗೆ ಬಲವಾದ ಗಾಯವಾಗುತ್ತೆ ಅವಳು ಅನ್ಕಾನ್ಶಿಯಸ್ ಆಗಿ ಹೋಗ್ತಾಳೆ ಡೇ ಅವಳನ್ನ ಫ್ಲೋಟಿಂಗ್ ಮೇಲೆ ಮಲಗಿಸಿ ಕೆಳಗೆ ನೀರನ್ನ ಬ್ಲಾಕ್ ಮಾಡ್ತಾ ಇದ್ದಂತ ಕ್ಲಾತನ್ನು ತೆಗೆದು ಬಿಡ್ತಾನೆ ಆನಂತರ ಡೇ ಎಲ್ಪ್ಕೋಸ್ಕರ ಜೋರಾಗಿ ತೊಡಗ್ತಾನೆ ಆದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ ರಾತ್ರಿ ಆಗುತ್ತೆ ಆಗ ಡಾಗ್ ಲಕ್ಕಿ ಬೊಗಳೋದಕ್ಕೆ ಶುರು ಮಾಡುತ್ತೆ ಏನಾಯ್ತು ಅಂತ ಡೇ ತಿರುಗಿ ನೋಡಿದ್ರೆ ಅಲ್ಲೊಂದು ಮೊಸಳೆ ಲಕ್ಕಿ ಕಡೆ ಬರ್ತಾ ಇರುತ್ತೆ ಡೇ ಲಕ್ಕಿಯನ್ನ ಸೈಲೆಂಟ್ ಆಗಿರುವಂತೆ ಹೇಳ್ತಾನೆ ಆನಂತರ ಆ ಮೊಸಳೆ ಅಲ್ಲಿದ್ದ ಪೈಪ್ ದಾಟಿಕೊಂಡು ಸ್ವಿಮ್ಮಿಂಗ್ ಪೂಲ್ ನೊಳಕ್ಕೆ ಡೈ ಮಾಡುತ್ತೆ ಡೇ ಅದನ್ನು ನೋಡಿ ಮೊಸಳೆ ಎಲ್ಲಿದೆಯೋ ಏನೋ ಅಂತ ಅಂದ್ಕೊಂಡು ರಾತ್ರಿಯೆಲ್ಲ ನಿದ್ದೆ ಮಾಡದೆ ಫುಲ್ ಅಲರ್ಟ್ ಆಗಿ ಇರ್ತಾನೆ ಬೆಳಗಾಗುವಷ್ಟರಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಲ್ಲಿ ಇದ್ದಂತಹ ನೀರೆಲ್ಲವೂ ಕೂಡ ಖಾಲಿಯಾಗಿರುತ್ತೆ ಅವರಿಂದ ಸ್ವಲ್ಪವೇ ದೂರದಲ್ಲಿ ಆ ಕ್ರೊಕೊಡೈಲ್ ಕಣ್ಮುಚ್ಚಿ ನಿದ್ದೆ ಮಾಡ್ತಾ ಇರುತ್ತೆ ಇತ್ತ ಲವರ್ ಕಾಯ್ ತಲೆಗೆ ಏಟಾಗಿ ಇನ್ನೂ ಕೂಡ ಒಂದ್ ಸ್ವಲ್ಪ ಬ್ಲಡ್ ಆಚೆ ಬರ್ತಾ ಇರೋದ್ರಿಂದ ಅದಕ್ಕೆ ಫಸ್ಟ್ ಏಡ್ ಮಾಡ್ಬೇಕು ಅಂತ ಅನ್ಕೊಳ್ತಾನೆ ಆಗವನು ಆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಹುಡುಕ್ತಾ ಇರಬೇಕಾದ್ರೆ ಆ ಮೊಸಳೆಯ ಬಾಯಲ್ಲಿ ಮಾರ್ಕಸ್ ಎಸೆದಂತಹ ಟೇಪ್ ಇರುತ್ತೆ ಬೇರೆ ದಾರಿ ಇಲ್ಲದೆ ಅದನ್ನ ಆ ಮೊಸಳೆ ಬಾಯಿಂದ ತೆಗಿಬೇಕು ಅಂತ ಟ್ರೈ ಮಾಡ್ತಾನೆ ಇನ್ನೇನು ಅದರ ಬಾಯಿಗೆ ಕೈ ಹಾಕಬೇಕು ಅಷ್ಟರಲ್ಲಿ ಅದರ ಕಣ್ಣುಗಳು ಓಪನ್ ಆಗ್ತವೆ ನಂತರ ಆ ಮೊಸಳೆ ಬಾಯನ್ನು ಮುಚ್ಚುವ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಡೇ ಅದರ ಬಾಯಿಯಿಂದ ಟೇಪನ್ನು ಎತ್ಕೊಳ್ತಾನೆ ಒಂದು ಕ್ಲಾಕ್ ಮತ್ತು ಟೇಪನ್ನು ಯೂಸ್ ಮಾಡಿ ಅವಳ ತಲೆಗೆ ಬ್ಯಾಂಡೇಜ್ ಮಾಡ್ತಾನೆ ಆನಂತರ ಡೇ ಕಾಯಿಳ ಕುತ್ತಿಗೆಯಲ್ಲಿದ್ದಂತಹ ಚೈನ್ ನ ಬ್ಲೇಡ್ ಅನ್ನು ತೆಗೆದು ಸ್ವಿಮ್ಮಿಂಗ್ ಪೂಲ್ ನ ಸೀಲ್ ಅನ್ನ ಓಪನ್ ಮಾಡ್ತಾನೆ ಅಷ್ಟು ದೂರದಲ್ಲಿ ಮೊಸಳೆ ಮಲಗಿರೋದ್ರಿಂದ ಕಾಯಿಳನ್ನ ನಿಧಾನವಾಗಿ ಇಬ್ಬಿಸಿ ಟನಲ್ ನೊಳಕ್ಕೆ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇರ್ತಾನೆ ಆದ್ರೆ ಇವರಿಬ್ಬರಿಗಿಂತಲೂ ಮುಂಚೆನೆ ಆ ಮೊಸಳೆ ಆ ಟನ್ನಲ್ ನೊಳಕ್ಕೆ ಸೇರ್ಕೊಂಡ್ಬಿಡುತ್ತೆ ಆನಂತರ ಡೇ ಪೂಲ್ ನಲ್ಲಿ ಇದ್ದಂತಹ ಸೋಪವನ್ನು ಯೂಸ್ ಮಾಡಿ ಹೊರಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಆಗೋದಿಲ್ಲ ಆದರೆ ಇತ್ತ ಡೇನ ಗರ್ಲ್ ಫ್ರೆಂಡ್ ಕಾಯ್ಗೆ ಪ್ರಜ್ಞೆ ಬಂದಿರೋದಿಲ್ಲ ಎಲ್ಪ್ ಸಿಗೋವರೆಗೂ ಇಲ್ಲೇ ಇರೋದಕ್ಕಾಗಲ್ಲ ಆದ್ರಿಂದ ಆತ ಆ ಟನಲ್ ನೊಳಕ್ಕೆ ಹೋಗ್ತಾನೆ ಆದ್ರೆ ಅದರೊಳಗೆ ಅವನಿಗೆ ಎರಡು ವೇಗಗಳು ಕಾಣಿಸ್ತವೆ ಯಾವ ಕಡೆ ಹೋಗ್ಬೇಕು ಅಂತ ತಿಳಿದೆ ಅವನು ರ್ಯಾಂಡಮ್ ಆಗಿ ಒಂದು ದಾರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ತಾನೆ ಅಲ್ಲೊಂದ್ ಕಡೆ ಹೊರಗಿನ ರೂಮ್ಗೆ ಹೋಗೋದಿಕ್ಕೆ ಒಂದು ಎಂಟ್ರಿ ಇರುತ್ತಾದ್ರೂ ಆದ್ರೆ ಅದು ಲಾಕ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಮೇಲೆ ಇದ್ದಂತ ಮಿರರ್ ನಲ್ಲಿ ಸ್ವಿಮ್ಮಿಂಗ್ ಪೂಲ್ ನ ರಿಫ್ಲೆಕ್ಷನ್ ತೊಡಗುತ್ತೆ ಅದರಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಕಾಳ್ ಕಡೆ ಮೊಸಳೆ ನಿಧಾನವಾಗಿ ಜರುಗ್ತಾ ಇರೋದು ಕಾಣಿಸುತ್ತೆ ಡೇ ತಕ್ಷಣ ಅಲ್ಲಿಂದ ಫಾಸ್ಟ್ ಆಗಿ ಹೊರಕ್ಕೆ ಬರ್ತಾನೆ ಮೊಸಳೆ ಅವಳ ಮೇಲೆ ದಾಳಿ ಮಾಡುವಷ್ಟರಲ್ಲಿ ಡೇ ಮೊಸಳೆಯನ್ನ ಹಿಡಿದು ಹಿಂದಕ್ಕೆ ಎಳಿತಾನೆ ಅವಳನ್ನ ಸೇಫ್ ಮಾಡ್ತಾನೆ ಆನಂತರ ಕಾಯಿಗೆ ಪ್ರಜ್ಞೆ ಬರುತ್ತೆ ನಾವಿಬ್ ಎಲ್ಲಿದ್ದೀವಿ ಅಂತ ಅವನನ್ನು ಕೇಳ್ತಾಳೆ ಡೇ ಅವಳಿಗೆ ನಡೆದ ಘಟನೆಯನ್ನ ಮತ್ತು ಸಿಚುಯೇಷನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ ಆ ದಿನ ಪೂರ್ತಿ ಇವರಿಬ್ಬರಿಗೆ ತಿನ್ನೋದಿಕ್ಕೆ ಏನು ಕೂಡ ಸಿಗೋದಿಲ್ಲ ಆದ್ರೆ ಡೆಲಿವರಿ ಬಾಯ್ ಇಟ್ಟು ಹೋಗಿದ್ದಂತಹ ಪಿಜ್ಜಾವನ್ನ ಲಕ್ಕಿ ತಿಂತ ಇರುತ್ತೆ ಅದನ್ನು ನೋಡಿದಂತ ಡೇ ಲಕ್ಕಿಯ ಮೇಲೆ ಅರಚಾರ ತೊಡಗ್ತಾನೆ ಅದು ಒಂದ್ ಸ್ವಲ್ಪ ತಿಂದು ಪಿಜ್ಜಾ ಬಾಕ್ಸ್ ಅನ್ನ ತಳ್ಳುತ್ತೆ ಇವರಿಬ್ಬರು ಕೂಡ ಆ ಪಿಜ್ಜಾವನ್ನ ತಿಂತಾರೆ ಇನ್ನು ಡೇ ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಳದೇ ಇರೋದ್ರಿಂದ ಅವನ ಕಣ್ಣುಗಳು ಮಂಜಾಗ ತೊಡಕ್ತವೆ ಆತ ತನ್ನಲ್ಲಿದ್ದಂತಹ ಟೇಪ್ ನಿಂದ ದೊಡ್ಡದಾಗಿ ಎಲ್ರಿಗೂ ಕಾಣಿಸುವಂತೆ ಹೆಲ್ಪ್ ಅಂತ ಬರೆದು ಪ್ರಜ್ಞೆ ತಪ್ಪಿ ಬೀಳ್ತಾನೆ ಆ ದಿನ ರಾತ್ರಿ ಕಾಯ್ ಡೇ ಹತ್ರ ಆ ಮೊಸಳೆ ಫಿಮೇಲ್ ಕ್ರಾಕೊಡೈಲ್ ಅಂತ ಹೇಳ್ತಾಳೆ ಯಾಕಂದ್ರೆ ಅದರ ಪಕ್ಕದಲ್ಲೇ ಅದರ ಮೊಟ್ಟೆಗಳಿರೋದನ್ನ ಕಾಯ್ ನೋಡಿರ್ತಾಳೆ ಸ್ವಲ್ಪ ಸಮಯದ ನಂತರ ಮಳೆ ಶುರುವಾಗುತ್ತೆ ಆ ಮಳೆ ನೀರನ್ನು ಕುಡಿದು ಇವರು ತಮ್ಮ ದಾಹವನ್ನ ನೀಗಿಸಿಕೊಳ್ತಾರೆ ಮಾರನೇ ದಿನ ಡೇ ಇನ್ಸುಲಿನ್ ಇಂಜೆಕ್ಷನ್ ತಗೊಳದ ಇರೋದ್ರಿಂದ ಕಣ್ಣುಗಳು ಮುಂಜಾದಂತಾಗಿ ಪ್ರಜ್ಞೆ ತಪ್ಪಿ ಬೀಳ್ತಾನೆ ಇದನ್ನ ನೋಡಿದಂತ ಮೊಸಳೆ ನಿಧಾನವಾಗಿ ಅವನ ಹತ್ರಕ್ಕೆ ಕೆಲಸ ತೊಡಗುತ್ತೆ ಆದರೆ ಅಸಲು ಡಿ ಮೊಸಳೆಯನ್ನ ಟ್ರ್ಯಾಪ್ ಮಾಡಿರ್ತಾನೆ ಅದು ಇವನ ಹತ್ರಕ್ಕೆ ಬರ್ತಾ ಇದ್ದ ಹಾಗೆ ಅಲ್ಲಿದ್ದ ಟನ್ನಲ್ ನೊಳಕ್ಕೆ ಜಾರಿ ಬೀಳುತ್ತೆ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಂತ ಡಿ ಟನಲ್ ಅನ್ನ ಕ್ಲೋಸ್ ಮಾಡ್ತಾನೆ ಅದರ ಮೇಲೆ ಸೋಫನ್ನ ತಂದಿಟ್ಟು ಮೊಸಳೆ ಹೊರಕ್ಕೆ ಬರದ ಹಾಗೆ ತಳಿತಾನೆ ನಂತರ ಅಲ್ಲಿದ್ದ ಒಣಕಡ್ಡಿಯನ್ನ ಯೂಸ್ ಮಾಡಿ ಬೆಂಕಿಯನ್ನ ತಯಾರು ಮಾಡ್ತಾರೆ ಆ ಮೊಸಳೆ ಎಗ್ಸ್ ಅನ್ನ ಬಾಯ್ಲ್ ಮಾಡಿ ತಿಂದು ಹಾಕ್ತಾರೆ ಇವರಿಬ್ಬರು ಸ್ವಿಮ್ಮಿಂಗ್ ಪೂಲ್ ನಿಂದ ಆಚೆ ಹೋಗೋದಕ್ಕೆ ಏನೆಲ್ಲ ಟ್ರೈ ಮಾಡ್ತಾರೆ ಆದ್ರೆ ಅವೆಲ್ಲವೂ ಕೂಡ ಫೇಲ್ ಆಗ್ತವೆ ಆ ಟನ್ನಲ್ ನಲ್ಲಿ ಇವರಿಬ್ಬರು ಒಂದು ದಾರಿಯನ್ನ ಮಾತ್ರ ನೋಡಿರ್ತಾರೆ ಆದ್ರೆ ಈಗ ಉಳಿದಿರುವ ಇನ್ನೊಂದು ದಾರಿಯೇ ತಪ್ಪಿಸಿಕೊಳ್ಳೋದಕ್ಕೆ ಇರೋ ಆಪ್ಷನ್ ಆಗಿರುತ್ತೆ ಆನಂತರ ಇವರಿಬ್ಬರು ಆ ಟನ್ನಲ್ ಮೇಲೆ ಇದ್ದಂತಹ ಸೋಪವನ್ನ ತೆಗೆದು ಮೊಸಳೆಯನ್ನ ಹೊರಕ್ಕೆ ಬಿಡ್ತಾರೆ ಅದು ಹೊರಕ್ಕೆ ಬಂದ ನಂತರ ಇವರಿಬ್ಬರು ಕೂಡ ಆ ಟನ್ನಲ್ ನ ಒಳಕ್ಕೆ ಇಳಿತಾರೆ ಆದ್ರೆ ಕಾಯ್ ತನ್ನ ಮ್ಯೂಸಿಕ್ ಬಾಕ್ಸ್ ಅನ್ನ ಹೊರಗಡೆನೆ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ ಡೇ ಅದನ್ನ ತರೋದಕ್ಕಂತ ಅಲ್ಲಿಂದ ಹೋಗ್ತಾನೆ ಮತ್ತೊಂದು ಕಡೆ ತನ್ನೆಲ್ಲ ಎಗ್ಸ್ ಹೊಡೆದೋಗಿರೋದನ್ನ ನೋಡಿ ಮೊಸಳೆ ಅಗ್ರೆಸಿವ್ ಆಗುತ್ತೆ ಅದು ಡೇಯನ್ನು ಅಟ್ಯಾಕ್ ಮಾಡುವಷ್ಟರಲ್ಲಿ ಡೇ ಆ ಟನ್ನಲ್ ನೊಳೆ ಕಿಳಿದು ಅದರಿಂದ ತಪ್ಪಿಸಿಕೊಳ್ತಾನೆ ಇವರಿಬ್ಬರು ಕೂಡ ಮೊದಲು ನೋಡಿದ್ದಂಥ ರೂಮ್ಗೆ ಹೋಗ್ತಾರೆ ಆದರೆ ಡೇ ಇನ್ಸುಲಿನ್ ತಗೊಳದೇ ಇರೋದ್ರಿಂದ ಮತ್ತೆ ಅನ್ಕಾನ್ಷಿಯಸ್ ಆಗತೊಡಗ್ತಾನೆ ಆಗ ಡೇಗೆ ಮಾರ್ಕಸ್ ಟೇಬಲ್ ಮೇಲೆ ಇಟ್ಟಿದ್ದಂತಹ ಇನ್ಸುಲಿನ್ ಇಂಜೆಕ್ಷನ್ ನಾಪಕಕ್ಕೆ ಬರುತ್ತೆ ಏನಾದರೂ ಮಾಡಿ ಅದನ್ನು ತೆಗಿಬೇಕು ಅಂತ ಟ್ರೈ ಮಾಡ್ತಾರೆ ಆದರೆ ಆ ಇನ್ಸುಲಿನ್ ಇಂಜೆಕ್ಷನ್ ಕೆಳಕ್ಕೆ ಬಿದ್ದು ಒಡೆದೋಗುತ್ತೆ ಇವರಿಬ್ಬರು ಏನು ಮಾಡಲಾಗದೆ ಹಲ್ಲೆ ಉಳ್ಕೊಳ್ತಾರೆ ಆಗ ಕಾಯಿ ಕೈಯಲ್ಲಿದ್ದಂತಹ ಮ್ಯೂಸಿಕ್ ಬಾಕ್ಸ್ ಕೆಳಕ್ಕೆ ಬೀಳುತ್ತೆ ಅದನ್ನ ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಅಲ್ಲೊಂದು ಬಾಕ್ಸ್ ಸಿಗುತ್ತೆ ಇದಕ್ಕೂ ಮುಂಚಿನ ಸೀನ್ ನಲ್ಲಿ ಮಾರ್ಕಸ್ ಡೇಯ ಬ್ಯಾಗ್ ಅನ್ನ ತೆಗಿತಾ ಇರಬೇಕಾದ್ರೆ ಒಂದು ಬಾಕ್ಸ್ ಕೆಳಕೆ ಬಿದ್ದೋಗಿರುತ್ತೆ ಆ ಬಾಕ್ಸೆ ಈಗ ಇವರಿಬ್ಬರಿಗೆ ಸಿಕ್ಕಿರುತ್ತೆ ಅದರಲ್ಲಿ ಡೇಯ ಇನ್ಸುಲಿನ್ ಇಂಜೆಕ್ಷನ್ ಇರುತ್ತೆ ಆತ ಆ ಇನ್ಸುಲಿನ್ ಇಂಜೆಕ್ಷನ್ ಅನ್ನ ತೆಗೆದುಕೊಳ್ತಾನೆ ಹೊರಗಡೆ ಯಾರೋ ಪ್ಯಾರಾಗ್ಲೈಡಿಂಗ್ ಮಾಡೋದನ್ನ ನೋಡಿ ಡಿ ಅಲ್ಲಿಂದ ಓಡ್ತಾ ಬರ್ತಾನೆ ಆ ಪ್ಯಾರಾಗ್ಲೈಡರ್ ಕಡೆ ನೋಡ್ತಾ ಹೆಲ್ಪ್ ಹೆಲ್ಪ್ ಅಂತ ಕೂಗ ತೊಡಗ್ತಾನೆ ಆದ್ರೆ ಅದೊಂದು ಟಾಯ್ ಇದರಿಂದಾಗಿ ಡೆ ತುಂಬಾ ನಿರಾಶನ ಆಗ್ತಾನೆ ಅಷ್ಟರಲ್ಲಿ ಸ್ವಿಮ್ಮಿಂಗ್ ಪೂಲ್ ನೊಳಕ್ಕೆ ಒಂದು ವೈರ್ ಕೆಳಕೆ ಬೀಳುತ್ತೆ ಮತ್ತು ಆ ಫೆನ್ಸಿಂಗ್ ವೈರ್ ಸ್ವಿಮ್ಮಿಂಗ್ ಪೂಲ್ ಮೇಲಿದ್ದಂತಹ ಒಂದು ರಾಡ್ಗೆ ಕಚ್ಕೊಂಡಿರುತ್ತೆ ಹೀರೋಡ್ಡಿ ಅದನ್ನ ಹಿಡಿದು ಮೇಲೆಕ್ಕೆ ಎತ್ತಲು ಪ್ರಯತ್ನಿಸ್ತಾನೆ ಫೆನ್ಸಿಂಗ್ ವೈರ್ ಆದ್ದರಿಂದ ಅವನ ಕೈಯೆಲ್ಲವೂ ಕೂಡ ಗಾಯಗಳಾಗ್ತವೆ ಇನ್ನೇನು ಪೂರ್ಣ ಮೇಲೆ ಕೆತ್ತಬೇಕು ಅಷ್ಟರಲ್ಲಿ ಫೆನ್ಸಿಂಗ್ ವೈರ್ ಕಟ್ಟಾಗಿ ಕೆಳಕ್ಕೆ ಬೀಳ್ತಾನೆ ತುಂಬ ಹೈಟ್ನಿಂದ ಅವನು ಕೆಳಕ್ಕೆ ಬಿದ್ದಿದ್ದರಿಂದಾಗಿ ಅವನ ಕಾಲು ಫ್ರಾಕ್ಚರ್ ಆಗುತ್ತೆ ಆದರೆ ಆತ ಆ ನೋವಿನಲ್ಲೂ ಪಕ್ಕದಲ್ಲಿ ಬಿದ್ದಂತಹ ಒಂದೆರಡು ಕಡ್ಡಿಗಳನ್ನು ಕಾಲಿಗೆ ಜೋಡಿಸಿ ಅದನ್ನು ಬಟ್ಟೆಯಿಂದ ಕಟ್ಟಿ ಸೆಲ್ಫ್ ಟ್ರೀಟ್ಮೆಂಟ್ ತಗೊಳ್ತಾನೆ ಆ್ಯಂಡ್ ಇಲ್ಲಿಂದ ನಾವು ಸ್ಟಾರ್ಟಿಂಗಲ್ಲಿ ನೋಡಿದಂಥ ಸೀನ್ ಕಂಟಿನ್ಯೂ ಆಗುತ್ತೆ ಪೂರ್ಣ ಆ ಭಾಗದಲ್ಲಿ ಮಲಗಿದ್ದಂಥ ಮೊಸಳೆ ಡೇ ಹತ್ತಿರಕ್ಕೆ ಬಂದು ಅವನ ಕಾಲನ್ನು ಹಿಡಿದು ಎಳೆಯ ತೊಡಗುತ್ತೆ ಆಗ ಡೇ ಅಲ್ಲಿದ್ದ ಬಕೆಟ್ ಅನ್ನು ತೆಗೆದುಕೊಂಡು ಮೊಸಳೆಗೆ ಬಾರಿಸತೊಡಕ್ತಾನೆ ಮತ್ತು ಅದರಿಂದ ತಪ್ಪಿಸಿಕೊಳ್ತಾನೆ ಆ ದಿನ ರಾತ್ರಿ ಆ ಪ್ರದೇಶದಲ್ಲಿ ತುಂಬಾ ಮಳೆಯಾಗ ತೊಡಗುತ್ತೆ ಇದರಿಂದಾಗಿ ಕಾಯು ಉಳಿದುಕೊಂಡಿದ್ದಂತಹ ಸುರಂಗದ ರೂಮ್ನಲ್ಲಿ ನಲ್ಲಿ ನೀರು ತುಂಬಿಕೊಳ್ಳತೊಡಗುತ್ತೆ ಅವಳು ಎಲ್ಪ್ಗೋಸ್ಕರ ಡೇ ಅನ್ನು ಕೂಗ್ತಾಳೆ ಡೇ ಅಲ್ಲಿದ್ದ ಸೋಫಾವನ್ನ ಮೊಸಳೆಯ ಮೇಲೆ ಎತ್ತಿ ಹಾಕಿ ಟನಲ್ನೊಳಕ್ಕೆ ಇಳಿತಾನೆ ಇನ್ನು ಲೇಟ್ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂದ್ಕೊಂಡು ಆ ಟನಲ್ನಲ್ಲಿ ಇನ್ನು ಸುಳ್ತಾ ಕಂಟಿನ್ಯೂ ಆಗ್ತಾನೆ ಆ ದಾರಿಯಲ್ಲಿ ಹೊರಕ್ಕೆ ಹೋಗೋದಕ್ಕೆ ಒಂದು ಡೋರ್ ಕಾಣಿಸುತ್ತೆ ಕಷ್ಟಪಟ್ಟು ಏನೇನೋ ಟ್ರೈ ಮಾಡಿ ಆ ಡೋರ್ ಅನ್ನ ಓಪನ್ ಮಾಡಿ ಮೇಲಕ್ಕೆ ಬರ್ತಾನೆ ದುರಾದೃಷ್ಟ ಏನು ಅಂದ್ರೆ ಆ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿದ್ದಂತಹ ಇನ್ನೊಂದು ದೊಡ್ಡ ಸ್ವಿಮ್ಮಿಂಗ್ ಗೆ ಎಂಟ್ರ್ ಆಗಿರ್ತಾನೆ ಅದರಲ್ಲೂ ಕೂಡ ಹೊರಕ್ಕೆ ಹೋಗೋದಕ್ಕೆ ಯಾವ ದಾರಿ ಕೂಡ ಇರೋದಿಲ್ಲ ಬಚಾವ್ ಆಗೋದಕ್ಕೆ ಇದ್ದಂತಹ ಒಂದು ದಾರಿ ಕೂಡ ಮುಚ್ಚಿ ಹೋಗಿದ್ದರಿಂದ ಡೇ ತುಂಬಾ ಡಿಪ್ರೆಷನ್ ಆಗ್ತಾನೆ ಇಷ್ಟು ದಿನಗಳಿಂದ ಮೊಸಳೆ ಎತ್ತರ ಇದ್ರು ಊಟ ಇಲ್ಲದೆ ಇದ್ರು ಕೈಗೆ ಗಾಯಗಳಾಗಿ ರಕ್ತ ಸೋತಾ ಇದ್ರು ಕಾಲು ಮುರಿದು ನಡೆಯೋದಿಕ್ಕೆ ಆಗದೆ ಹೋದ್ರು ಏನೆಲ್ಲ ಟ್ರೈ ಮಾಡ್ತಾನೆ ಇರ್ತಾನೆ ಆದ್ರೆ ಈಗ ಅವನ ಕಾನ್ಫಿಡೆನ್ಸ್ ಕುಸಿತಾ ಹೋಗುತ್ತೆ ಇದನ್ನ ಕಾಯ್ಗೆ ಹೇಗೆ ಹೇಳೋದು ಅಂದ್ಕೊಂಡು ಟನ್ನಲ್ನಲ್ಲಿ ಉಳ್ಕೊಳ್ತಾನೆ ನೆಕ್ಸ್ಟ್ ಡೇ ಸೆವೆನ್ ಈ ಸಾರಿ ಅದೃಷ್ಟವೆಂಬಂತೆ ಇದಕ್ಕೂ ಮುಂಚೆ ಡೇ ನೋಡಿದಂತಹ ಗ್ಲೈಡರ್ ಈ ಬಾರಿ ಸ್ವಿಮ್ಮಿಂಗ್ ಪೂಲ್ ನೊಳಕ್ಕೆ ಬೀಳುತ್ತೆ ಅದನ್ನ ತೆಗೆದುಕೊಳ್ಳೋದಕ್ಕಂತ ತಂದೆ ಮತ್ತು ಮಗ ಇಬ್ಬರು ಅಲ್ಲಿಗೆ ಬರ್ತಾರೆ ಸ್ವಿಮ್ಮಿಂಗ್ ಪೂಲ್ ನೊಳಕ್ಕೆ ಹೋಗೋದಕ್ಕೋಸ್ಕರ ಒಂದು ಪೈಪ್ಗೆ ಹಗ್ಗ ಕಟ್ಟಿ ಆ ಹಗ್ಗಕ್ಕೆ ಲ್ಯಾಡರ್ ಅನ್ನ ಕಟ್ಟಿ ಆ ಮೂಲಕ ಸ್ವಿಮ್ಮಿಂಗ್ ಪೂಲ್ ನೊಳ ಇಳಿತಾರೆ ಆ ಪಕ್ಕದಲ್ಲಿದ್ದಂತಹ ರಕ್ತ ಮತ್ತು ಆ ಟೇಪ್ ನಿಂದ ಎಲ್ಪ್ ಅಂತ ಬರ್ದಿರೋದನ್ನ ನೋಡಿ ಭಯ ಪಡ್ತಾರೆ ಆಗ ಇದ್ದಂತ ಹುಡುಗ ಕೆಲವು ದಿನಗಳ ಹಿಂದೆ ಒಂದು ಆಡ್ ಅನ್ನು ಶೂಟ್ ಮಾಡಿದ್ರು ಬಹುಶಃ ಅವರೇ ಇದೆಲ್ಲವನ್ನೂ ಕೂಡ ಮಾಡಿರ್ಬೋದು ಅಂತ ಅಂದ್ಕೊಳ್ತಾರೆ ನಂತರ ಅವರಿಬ್ಬರು ವಾಪಸ್ ಲ್ಯಾಡರ್ ಅನ್ನ ಹತ್ತ ತೊಡಕ್ತಾರೆ ಟನಲ್ನೊಳಗೆ ಈ ಈರುಡ್ಡಿ ಅದನ್ನು ನೋಡ್ತಾನೆ ಅವ್ರ ಹತ್ರ ಎಲ್ಪ್ ಕೇಳೋದಕ್ಕಂತ ಓಡಿ ಬರ್ತಾನೆ ಆದ್ರೆ ಅಷ್ಟರಲ್ಲಿ ಪೂಲ್ ನ ಮೇಲೆ ಕೆತ್ತಿ ಹೊರಟು ಹೋಗ್ತಾರೆ ಆಗ ಮತ್ತೆ ಮಳೆ ಜೋರಾಗಿ ಬೀಳತೊಡಗುತ್ತೆ ಕಾಯ್ ಇದ್ದಂತ ಟನಲ್ ರೂಮ್ ಅಲ್ಲಿ ನೀರು ಇನ್ನೂ ಹೆಚ್ಚಾಗಿ ತುಂಬಿಕೊಳ್ಳೋದಕ್ಕೆ ಶುರು ಆಗುತ್ತೆ ಅವಳು ಆ ರೂಮ್ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ಅವಳಿಂದ ಅದಾಗಲ್ಲ ಇನ್ನು ಡೇ ಅಲ್ಲಿದ್ದಂತಹ ಲ್ಯಾಡರ್ ಹತ್ರಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಮೊಸಳೆ ಅವನ ಗಡ್ಡ ಬರುತ್ತೆ ಇದರಿಂದ ತುಂಬಾ ಸಿಟ್ಟಾದಂತಹ ಡೇ ಅಲ್ಲಿದ್ದಂತಹ ಫೆನ್ಸಿಂಗ್ ವೈರ್ ಅನ್ನ ಕೈಗೆ ಸುತ್ತಿಕೊಳ್ತಾನೆ ಆ ಮೊಸಳೆಯ ಜೊತೆ ಫೈಟ್ ಮಾಡ್ತಾನೆ ಅದೇ ಸಮಯದಲ್ಲಿ ಕಾಯಿದ್ದಂತಹ ರೂಮ್ ನಲ್ಲಿ ನೀರು ತುಂಬಿಕೊಳ್ತಾ ಇರೋದನ್ನ ಮಿರರ್ ಅಲ್ಲಿ ಗಮನಿಸ್ತಾನೆ ಕ್ವಿಕ್ ಆಗಿ ಅಲ್ಲಿದ್ದ ಸೋಫಾದ ಒಂದು ಕಾಲನ್ನು ಮುರಿದುಕೊಂಡು ಮೊಸಳೆಯ ಮೇಲೆ ಅಟ್ಯಾಕ್ ಮಾಡ್ತಾನೆ ಅದು ಪಕ್ಕಕ್ಕೆ ಬಿದ್ದ ನಂತರ ಪೂಲ್ನೊಳ ಕೇಳಿಬಿಟ್ಟಿದ್ದ ಲ್ಯಾಡರ್ ಕಡೆ ಹೊರಡ್ತಾನೆ ಆದ್ರೆ ಸ್ವಿಮ್ಮಿಂಗ್ ಪೂಲ್ ನ ಮೇಲಿದ್ದಂತಹ ಪೈಪುಗಳು ಮಳೆಯಿಂದಾಗಿ ಸ್ವಲ್ಪ ಸ್ವಲ್ಪವೇ ಜಾರುತ್ತಾ ಸ್ವಿಮ್ಮಿಂಗ್ ಪೂಲ್ ನ ಆಪೋಸಿಟ್ ಆಗಿ ಉಳುತ್ತಾ ಹೋಗ್ತವೆ ಹಾಗಾಗಿ ಪೂಲ್ನೊಳಗೆ ಇದ್ದಂಥ ಲ್ಯಾಡರ್ ಹೀರೋ ಕೈಗೆ ಸಿಗದಾಗೆ ಪೂಲ್ನಿಂದ ಮೇಲಕ್ಕೆ ಕೆಟ್ಟ ಹೋಗುತ್ತೆ ಈ ಬಾರಿಯೂ ಹೀರೋ ಡಿಗೆ ಅದೃಷ್ಟ ಕೈ ಕೊಟ್ಟಿರುತ್ತೆ ಅದೇ ಸಮಯದಲ್ಲಿ ಮೊಸಳೆ ಡೇಯ ಮೇಲೆ ಅಟ್ಯಾಕ್ ಮಾಡುತ್ತೆ ಅವನ ಕಚ್ಚಿ ಹಿಡಿದು ಎಳೆಯ ತೊಡಗುತ್ತೆ ಇನ್ನೇನು ಅವನ ತಲೆಗೆ ಬಾಯಿ ಹಾಕಬೇಕು ಅಷ್ಟರಲ್ಲಿ ಟನಲ್ ರೂಮ್ ನಲ್ಲಿ ಮುಳುಗಿ ಹೋಗ್ತಾ ಇದ್ದಂತಹ ಹೀರೋಯಿನ್ ಬೇರೆ ದಾರಿ ಇಲ್ಲ ಅಂದ್ಕೊಂಡು ತನ್ನ ಹತ್ರ ಇದ್ದಂಥ ವಿಜಯಲ್ ಅನ್ನ ಆ ವಿಜಲ್ ಅನ್ನ ಕೇಳಿದ ತಕ್ಷಣ ಡೇಗೆ ಡಾಗ್ ಲಕ್ಕಿ ಸ್ವಿಮ್ಮಿಂಗ್ ಪೂಲ್ ನೊಳಗೆ ಜಂಪ್ ಮಾಡೋದಕ್ಕೆ ತಯಾರಾಗಿದೆ ಅನ್ನೋದು ಗೊತ್ತಾಗಿ ಹೋಗುತ್ತೆ ತಕ್ಷಣ ಅವನು ಆ ಮೊಸಳೆಯ ಬಾಯಲ್ಲಿ ಒಂದು ಕಡ್ಡಿಯನ್ನ ನಿಲ್ಲಿಸಿ ತಾನು ಪ್ರೀತಿಯಿಂದ ಸಾಕಿದ್ದಂತಹ ಡಾಗ್ ಲಕ್ಕಿಯನ್ನ ಜಂಪ್ ಮಾಡಬೇಡ ಅಂತ ಕೂಗಿ ಹೇಳ್ತಾನೆ ಆದರೆ ಲಕ್ಕಿ ಜಂಪ್ ಮಾಡುತ್ತೆ ಲಕ್ಕಿಗೆ ಒಂದು ಚೈನ್ ಅನ್ನು ಹಾಕಿ ಹೊರಗಿದ್ದ ಒಂದು ರಾಡ್ಗೆ ಕಟ್ಟಿ ಹಾಕಿರೋದ್ರಿಂದ ಕೆಳಕ್ಕೆ ಜಿಗಿದಂತ ಲಕ್ಕಿ ಚೈನ್ ನಿಂದ ಹ್ಯಾಂಗ್ ಆಗಿ ಒದ್ದಾಡಿ ಅಲ್ಲೇ ಪ್ರಾಣ ಬಿಡುತ್ತೆ ಅದೆಲ್ಲವನ್ನೂ ಕೂಡ ನೋಡಿದಂತಹ ಈ ರೋಡ್ ಡೇಗೆ ತುಂಬಾ ಕೋಪ ಬರುತ್ತೆ ಅಲ್ಲಿದ್ದ ರಾಡನ್ನ ತೆಗೆದುಕೊಂಡು ಆ ಮೊಸಳೆಯ ಕಣ್ಣಿಗೆ ಚುಚ್ಚುತ್ತಾನೆ ಅದನ್ನ ಕೊಂದು ಹಾಕ್ತಾನೆ ಅನಂತರ ಡಿ ಲಕ್ಕಿಯ ಬಾಡಿಯನ್ನ ಹಿಡಿದುಕೊಂಡು ಅದಕ್ಕೆ ಕಟ್ಟಿದ್ದಂತಹ ಚೈನ್ ನ ಮೂಲಕ ಸ್ವಿಮ್ಮಿಂಗ್ ಪೂಲ್ ಮೇಲಕ್ಕೆ ಬರ್ತಾನೆ ಮತ್ತು ಅಲ್ಲಿದ್ದಂತಹ ಒಂದು ದೊಡ್ಡ ರಾಡನ್ನು ತೆಗೆದುಕೊಂಡು ಮತ್ತೆ ಸೇಫ್ ಆಗಿ ಸ್ವಿಮ್ಮಿಂಗ್ ಪೂಲ್ ನಳಕ್ಕೆ ಇಳಿದು ಕಾಯಿ ಉಳಿದುಕೊಂಡಿದ್ದಂತಹ ರೂಮ್ ನ ಆ ಬೀಗವನ್ನು ಹೊಡಿತಾನೆ ಆದರೆ ಅದು ಓಪನ್ ಆಗಲ್ಲ ಕೊನೆಗೆ ಆ ಕಬ್ಬಿಣದ ರಾಡನ್ನ ಆ ಡೋರ್ಗೆ ಇಟ್ಟು ಮೀಟರ್ ತೊಡಕ್ತಾನೆ ಅದು ಓಪನ್ ಆಗದೆ ಹೋದಾಗ ಅದನ್ನು ಹಿಡಿದು ನೇತಾಡ ತೊಡಗ್ತಾನೆ ಕೊನೆಗೆ ಆ ಡೋರ್ ಓಪನ್ ಆಗುತ್ತೆ ತಕ್ಷಣ ಈ ರೋಡಿ ಕಾಯ್ ಇದ್ದಂತ ರೂಮ್ ನಳಕ್ಕೆ ಹೋಗಿ ಅವಳನ್ನ ಮೇಲೆ ಕೇಳದ್ಕೊಂಡು ಬರ್ತಾನೆ ಆದರೆ ಅಷ್ಟಲ್ಲಾಗಲೇ ಅವಳು ಪ್ರಜ್ಞೆ ತಪ್ಪಿರ್ತಾಳೆ ತಕ್ಷಣ ಅವನು ಸಿ ಪಿ ಆರ್ ಮಾಡ್ತಾನೆ ಆಗ ಅವಳಿಗೆ ಪ್ರಜ್ಞೆ ಬರುತ್ತೆ ಆನಂತರ ಇಬ್ಬರು ಕೂಡ ಸ್ವಿಮ್ಮಿಂಗ್ ಪೂಲ್ ನಿಂದ ಹೊರಕ್ಕೆ ಬಂದು ಮನೆ ಕಡೆ ಹೊರಟು ಹೋಗ್ತಾರೆ ಇಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ